ಹಾಯ್ ಫ್ರೆಂಡ್ಸ್, ತುಂಬ ದಿನಗಳ ನಂತರ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಒಣಗಿದ ಮೀನು ಸಾರು ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ್ದೀನಿ, ಜೊತೆಗೆ ಕುಸ್ಲಕ್ಕಿ ಅನ್ನವನ್ನು ಗಂಜಿಯನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು. ಯಾವಾಗಲೂ ನಾನ್ ವೆಜ್ ತಿಂದು ಬೇಜಾರಾದಾಗ ಇದನ್ನ ಒಂದೊಂದು ಸಲ ಮಾಡ್ಕೊಳ್ಬೋದು. ನಾನಿಲ್ಲಿ ಕುಸ್ಲಕ್ಕಿ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ, ನನಗೆ ಮತ್ತು ಮಕ್ಕಳಿಗೆ ಮಾತ್ರ. ಮಧ್ಯಾಹ್ನ ಹೊತ್ತು ಯಾರು ಇರೋದಿಲ್ಲ ಅಲ್ಲ, ಅದರಿಂದ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪನ್ನು ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ತೀನಿ. ಈ ರೈಸ್ ತುಂಬ ಬೇಗ ಬಾಯ್ಲ್ ಆಗೋದ್ರಿಂದ ಎರಡು ವಿಷಲ್ ಮಾತ್ರ ತೆಗಿತೀನಿ. ಜೊತೆಗೆ ನಾನು ಈ ಒಂದು ಒಣಗಿದ ಮೀನನ್ನು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ, ಮುಳ್ಳು ಜಾಸ್ತಿ ಇರೋದಿಲ್ಲ ಮತ್ತು ಸಾರಿಗೆ ಹಾಕಿದಾಗ ಸಾಫ್ಟ್ ಆಗುತ್ತೆ. ನಾನು ತೊಳೆದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನನಗೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ, ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು 2 ಮೀಡಿಯಂ ಸೈಜ್ ಈರುಳ್ಳಿ, ಒಂದು 4 ಹಸಿರು ಮೆಣಸಿನಕಾಯಿನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಫುಲ್ ಬ್ರೌನ್ ಬಣ್ಣಕ್ಕೆ ಬರೋವರೆಗೂ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಇವಾಗ ನಾವು ಫ್ರೈ ಮಾಡಲಿಕ್ಕೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಆಮೇಲೆ ಮಸಾಲೆಗೆ ನಾವು ಏನು ತೊಗೊಳ್ಳೋದು ಅಂತ ಹೇಳ್ತೀನಿ. ಜಾರನ್ನು ತೊಗೊಂಡು ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಣಗಿದ ಮೀನು ಸಾರಿಗೆ ಏನು ಡ್ರೈ ಮಸಾಲೆ ಹಾಕ್ತಾಯಿಲ್ಲ, ಹಸಿ ಮಸಾಲೆ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಒಂದು ಅರ್ಧ ಹೋಳಷ್ಟು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಮತ್ತು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1/4 ಸ್ಪೂನ್, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಚಿಲ್ಲಿ ಪೌಡರನ್ನು ಹಾಕಿ ಆಡಿಸ್ಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾವು ಫ್ರೈ ಮಾಡಲಿಕ್ಕೆ ಅವನನ್ನು ಮತ್ತು ಮೆಣಸು ಹಾಕಿದ್ವಲ್ಲ, ಅದು ಫ್ರೈ ಆಗಿದೆ. ಇವಾಗ ನಾನು 1-2 ಹುಳಿ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜರನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿ 1-5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ, ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು. ಈ ಒಣಗಿದ ಮೀನು ಸಾರನ್ನು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ಅವರಿಲ್ಲ ಬಟ್ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ಒಂದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನೊಂದು 2 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದೆ ಹಾಕ್ಕೊಂಡಿದ್ದೀನಿ, ದಪ್ಪ ದಪ್ಪ ಕಟ್ ಮಾಡಿ ಹಾಕಿ ಚೆನ್ನಾಗಿ ಅದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಯಿಲಲ್ಲಿ ಆ ಟೊಮೆಟೊ ಜಜ್ಜಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮಸಾಲೆಯನ್ನು ಹಾಕ್ಕೊಳ್ಬೇಕು. ನಾನು ನೀರನ್ನು ಸೆಪ್ರೇಟ್ ಇಟ್ಕೊಂಡಿದ್ದೀನಿ, ಬರೀ ಮಸಾಲೆಯನ್ನು ಮಾತ್ರ ನಾನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. 1-2-3 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಏನು ಮಾಡಿ ಆ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಿ. ಇವಾಗ ನೋಡಿ, 1-3 ನಿಮಿಷ ಆಗಿದೆ, ಅದರ ನಂತರ ತೋರಿಸ್ತೀನಿ ನಾನು. ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಮೇಲೆ ಬಂದು ಒಂಚೂರು ಕುದಿತಾ ಇರುತ್ತೆ. ಆವಾಗ ನಾವು ಏನು ಇದು ಮಸಾಲೆಯನ್ನು ಆಡಿಸಿದ್ವಿ ಅದರ ನೀರು ಇತ್ತಲ್ಲ, ಅದನ್ನು ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ಗಂಜಿ ಅನ್ನಕ್ಕಾಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಾಗುತ್ತೆ. ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-5 ನಿಮಿಷ ಚೆನ್ನಾಗಿ ಕುದಿಸಿ, ಆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ. 1-5 ನಿಮಿಷ ಸಾಕು. 1-5 ನಿಮಿಷ ಆದಮೇಲೆ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ ಸಾರು. ಇವಾಗ ನೀವು ಮೀನನ್ನು ತೊಳೆದಿಟ್ಟಿದ್ವಲ್ಲ, ಆ ಮೀನನ್ನು ನಾವು ನೆನೆಯಾಕೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ, ಒಣ ಮೀನಲ್ಲಿ ಉಪ್ಪು ಜಾಸ್ತಿ ಇರುತ್ತಲ್ವ, ಅದರಿಂದ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಒಣಗಿದ ಮೀನನ್ನು ಅದಕ್ಕೆ ಹಾಕಿ ಇನ್ನೂ 1-2-3 ನಿಮಿಷ ಚೆನ್ನಾಗಿ ಕುದಿಸಿ. ನೋಡಿ, ಇಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದೆ, 1-2 ವಿಷಲ್ ತೆಗೆದಿದ್ದು, ರೈಸ್ ಚೆನ್ನಾಗಿ ಬಾಯ್ಲ್ ಆಗಿದೆ. ನಾವು ಫಿಶ್ ಹಾಕಿದ್ಮೇಲೆ 1-2-3 ನಿಮಿಷ ಚೆನ್ನಾಗಿ ಕುದಿಸಿದರೆ ನಮ್ಮ ಫಿಶ್ ಕರಿ, ಒಣ ಮೀನಿನ ಫಿಶ್ ಕರಿ ರೆಡಿ ಆಗಿರುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.